नोनी को पावर्ड बाय एबी प्रॉपर्टीज स्पेशल पार्टनर अटिका गोल्ड कंपनी। वेलकम बैक। ओमिक्रॉन आतंक हिन्नेलेयल्लि वैक्सीन अभियान नम्म राज्यदल्लि चुरुकुगोंडिदे। वैक्सीन हाकिसिकोळ्ळोदक्के होदवरिगे शॉक आगिदे। लसिके पडेयदवर हेसरल्लि सर्टिफिकेट सृष्टि आगिबिट्टिदे। हागागि सर्टिफिकेट इरोद्रिंद नावु तगोंडे इल्ल, इदु यार हेसरल्लि हेंग बुक् आयितु नमगे गोत्तिल्ल अंत आतंकदल्लिद्दारे। एरडने डोस् पडेयदे इद्रू कूड ಅವರಿಗೆ ಮೆಸೇಜ್ ಬಂದ್ಬಿಟ್ಟಿದೆ। ಹುಬ್ಬಳ್ಳಿ ಕುಂದಗೋಳ ಮೊದಲಾದ ತಾಲೂಕುಗಳಲ್ಲಿ ಈ ತರದ ಘಟನೆ ನಡೆದಿದೆ। ಧಾರವಾಡದಲ್ಲಿ ಎಲ್ಲವೂ ಅಯೋಮಯ ಅನ್ನೋ ರೀತಿ ಪರಿಸ್ಥಿತಿ ಇದೆ। ಹುಬ್ಬಳ್ಳಿಯ ಮಂಟೂರು ರೋಡ್ ನಿವಾಸಿ ಎಂಎಸ್ ಸುಂದರ ಅವರಿಗೆ ಶಾಕ್ ಆಗಿದೆ। ಹುಬ್ಬಳ್ಳಿಯ ಮಥುರಾ ಕಾಲೋನಿ ಮಹಿಳೆಗೂ ಕೂಡ ಇದೇ ರೀತಿ ಎಕ್ಸ್‌ಪೀರಿಯನ್ಸ್ ಆಗಿದೆ। ಎರಡನೇ ಡೋಸ್ ಪಡೆಯದೇ ಇದ್ರೂ ಕೂಡ ಇವರಿಬ್ಬರಿಗೂ ಕೂಡ ಮೆಸೇಜ್ ಬಂದಿದೆ। ಆಲ್ರೆಡಿ ಇವರು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂತ। ಲಸಿಕೆ ಪಡೆಯದೇ ಇದ್ರೂ ಪ್ರಮಾಣ ಪತ್ರ ಹೆಂಗ್ ಬರ್ತಾ ಇದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ। ನಮಗೇನು ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯ ವೈದ್ಯಕೀಯ ಸಿಬ್ಬಂದಿ ಹೇಳ್ತಾ ಇದ್ದಾರೆ। ಈಗ ಪ್ರಮಾಣ ಪತ್ರ ಸೃಷ್ಟಿ ಆಗಿಬಿಟ್ಟಿದೆ ಅಂದ್ರೆ ಇದು ಫೇಕ್, ಯಾಕಂದ್ರೆ ಎರಡನೇ ಡೋಸ್ ನಾವು ತಗೊಂಡೇ ಇಲ್ಲ ಅಂತ ಇವರು ಹೋಗಿದ್ದಾರೆ। ಲಸಿಕೆ ಪಡೆಯೋದಕ್ಕೆ ಹೋದಂತ ಟೈಮ್ ನಲ್ಲಿ ಈ ತರ ನಂಬರ್ ಎಲ್ಲಾ ಹೇಳ್ತಾರಲ್ಲ, ಫಸ್ಟ್ ಡೋಸ್ ಯಾವಾಗ ತಗೊಂಡಿದ್ದು, ಆ ಐಡಿ ನಂಬರ್ ಎಲ್ಲಾ ಹೇಳಿದಾಗ ಈ ತರದ ಗೊತ್ತಾಗಿದೆ ವಿಷಯ। ನೀವು ಆಲ್ರೆಡಿ ತಗೊಂಡಿದ್ದೀರಾ ಅಂತ ಸರ್ಟಿಫಿಕೇಟ್ ಕೂಡ ಜನರೇಟ್ ಆಗ್ತಾ ಇದೆ। ಬಟ್ ಆರೋಗ್ಯ ಸಿಬ್ಬಂದಿನ ಕೇಳಿದ್ರೆ ಇದರ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ। ಲಸಿಕೆ ತಗೊಳ್ಳೋಕೆ ಹೋದವರು ಒಂದರ ಗೊಂದಲ ಕೀಡಾಗ್ಬಿಡಿದಾರೆ। ಸರ್ ನೋಡಿ, ಈಗ ಸರ್ಕಾರ ವ್ಯಾಕ್ಸಿನ್ ಹಾಕಿಸ್ಕೊರಿ ಹಾಕಿಸ್ಕೊರಿ ಅಂತ ಹೇಳ್ತೈತಿ। ಆದ್ರೆ ನಾವು ಮೊನ್ನೆ ನಮ್ಮ ಮಿಸ್ಸಸ್ರ ಕರ್ಕೊಂಡು ವ್ಯಾಕ್ಸಿನ್ ಹಾಕಿಸ್ಕೊಳಕ್ಕೆ ಹೋದಾಗ ನಿಮ್ದಾಗೈತ್ರಿ ಅಂತ ಹೇಳ್ತಾರೆ ಅವರು। ಯಾಕೆ ಹಂಗೆ ಹೇಳಕುಂತಾರೆ ಅಂದ್ರೆ ಚೆಕ್ ಮಾಡಿದ್ರೆ ನಿಮ್ದಾಗೈತ್ ನೋಡ್ರಿ ವ್ಯಾಕ್ಸಿನ್ ಅಂತಾರೆ, ವ್ಯಾಕ್ಸಿನ್ ಹಾಕಂಗಿಲ್ಲ। ಇದು ಏನು ಪರಿಣಾಮ ಅಂದ್ರೆ ನಮ್ಮ ಹಳ್ಳಿಗಳೊಳಗೆ ನಮ್ಮದು ಚಿಕ್ಕನರ್ತಿ ಅರಗುಪ್ಪಿ ಕಡಪಟ್ಟಿ ಈ ಥರ ಎಲ್ಲ ಏನಾಗ್ಬಿಟ್ಟವು, ವ್ಯಾಕ್ಸಿನ್ ಹಾಕಿಸ್ಕೊಳ್ಳಾರ್ದಂಗೆ ನಿಮ್ಮ ಸೆಕೆಂಡ್ ಡೋಸ್ ಸಕ್ಸಸ್ಫುಲ್ ಅಂತೇಳಿ ಬಂದ್ಬಿಟ್ಟವು। ಇದಕ್ಕೇನಂತ ಕಾರಣ ಹೇಳಿದರೆ ನಾವು ಗೊತ್ತಿಲ್ಲ ರೀ ನನಗೆ ಅಂತೇಳಿ ಆಶಾ ಕಾರ್ಯಕರ್ತರು ಹೇಳ್ತಾರೆ। ಬಟ್ ಇದೇನೈತಿ ಒಳ ಹಕ್ಕಿಕತಿ ನೋಡಬೇಕು ಸರ್ಕಾರದವರು, ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳ ಹಾಕಿಸ್ಕೊಳ್ಳಾರ್ದಂತ ಇವ್ರಿಗೆ ಎಸ್ಎಂಎಸ್ ಬಂದ್ರೆ ಅಂದ್ರೆ ಇವಾಗ ಎರಡು ಮೂರು ತಿಂಗಳ ಕಂಪ್ಲೀಟ್ ಆಗಿ 4 ತಿಂಗಳಾಗಿ ಇನ್ನೂ ವ್ಯಾಕ್ಸಿನೇಷನ್ ಯಾರು ಮಾಡಿಸ್ಕೊಳ್ಳಂಗಿಲ್ಲಲ್ರಿ, 4-5 ತಿಂಗಳ ಸೆಕೆಂಡ್ ಡೋಸ್ ಅಂತೇಳಿ ಆಲ್ರೆಡಿ ಸರ್ಟಿಫಿಕೇಟ್ ಅದು ತಾನೇ ಬಂದ್ಬಿಡ್ತಾ ಇದೆ ರೀ, ಅದು ಗೌರ್ಮೆಂಟಿಂದ। ಈಗ ಉದಾಹರಣೆಗೆ ಈಗ ನಮ್ಮದೇ ಒಂದು ಸರ್ಟಿಫಿಕೇಟ್ ಐತ್ರಿ ಮದುರೈ ಎಸ್ಟೇಟ್ ಅದ್ರಿ, ಈಗ ಅವ್ರು ವ್ಯಾಕ್ಸಿನೇಷನ್ ಹಾಕೊಂಡಿಲ್ಲ ಆದ್ರೆ ಅವ್ರ ಸರ್ಟಿಫಿಕೇಟ್ ಬಂದ್ಬಿಟ್ಟೈತಿ ಆಲ್ರೆಡಿ। ಬಟ್ ಆಲ್ರೆಡಿ ಈಗ 4-5 ತಿಂಗಳ ಆದ್ರೆ ಅವ್ರು ಹಾಕಿಸ್ಕೊಳ್ಳಂಗಿಲ್ಲ ಸರ್, ಜನ ಏನ್ ಮಾಡ್ತಾರ ಅದು ಅಂದ್ರೆ ಅವ್ರದ್ದು ಡೇಸ್ ಮುಗಿದ್ ಹೋಗ್ಬಿಟ್ಟಿರ್ತದೆ ಸರ್, ಮುಗಿದ್ ಹೋಗಿರೋದು ಹಾ ತಾನಾಗಿ ಜನರೇಟ್ ಆಗುತ್ತೆ ಸರ್। ಇದು ಇವಾಗ ಇದೆ ಸರ್ ಡೋಸ್ ಅವ್ರದ್ದು ಆಲ್ರೆಡಿ ಆಗಿದೆ ಸಕ್ಸಸ್ಫುಲ್ಲಿ ಅಂತ ಹೇಳಿ ಬರ್ತಾ ಇದೆ ಅಂತ ಸರ್। ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ।